ಅಗ್ನಿ ಸಾರಿ ಇಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋಕೆ ವಾಕಿ ಟಾಕೀಸೆ ಯೂಸ್ ಮಾಡಬೇಕು. ಇನ್ನೊಂದು ವಿಷಯ, ಈ ಆರ್ಡರ್ ತಂದಿರೋದು ನಾನು. ಇನ್ ಮುಂದೆ ನಿಮ್ ಚೀಫ್ ಕುಕ್ ರಾಘವ ಅಲ್ಲ, ನಾನು. ಇದೇನ್ ಮೇಡಮ್, ಒಂದು ನೋಟಿಸ್ ಕೊಡದೆ ಇನ್ಫಾರ್ಮ್ ಮಾಡದೆ ಸಡನ್ ಆಗಿ ಡಿಪ್ರಮೋಟ್ ಮಾಡ್ತಿದ್ದೀರಾ? ಹೀಗೆ ಆದ್ರೆ ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಅಷ್ಟೇ. ವೈಲೆನ್ಸ್ ಗಿಂತ ಸೈಲೆನ್ಸ್ ಬೆಟರ್ ಅಂತ ದೊಡ್ಡವರು ಹೇಳಿದ್ದಾರೆ, ಸುಮ್ನೆ. ಓಹೋ, ಪ್ಯೂರ್ ಶಾಂತಿ ಪ್ಯೂರ್ ಕ್ರಾಂತಿ, ಸೈಲೆನ್ಸ್ ವೈಲೆನ್ಸ್ ಅಂತೆ. ಬಿಲ್ಡ್ ಅಪ್ ನೋಡು. ಇನ್ಮೇಲೆ ನೀವಿಬ್ರು ಚಾಪಿಂಗ್ ಟೀಮ್, ನೀವು ಮೂರು ಜನ ಮ್ಯಾರಿನೇಟಿಂಗ್ ಟೀಮ್, ನೀವಿಬ್ರು ಬೇಕಿಂಗ್ ಟೀಮ್, ಅಂಡ್ ಯು ತ್ರೀ ಕುಕಿಂಗ್ ಟೀಮ್. ಓಕೆ, ಮತ್ತೆ ನಾವು ನಿಮ್ಮಿಬ್ಬರಿಗೂ ನನ್ನ ಕುಕಿಂಗ್ ಟೀಮಲ್ಲಿ ಕೆಲಸ ಮಾಡೋಷ್ಟು ಮೆಚಾರಿಟಿ ಬಂದಿಲ್ಲ. ಸೊ ಒಂದು ಕೆಲಸ ಮಾಡಿ, ನೀನು ನೀರು ತುಂಬಿಸು, ನೀನು ಅವನಿಗೆ ಹೆಲ್ಪ್ ಮಾಡು. ಅಲ್ಲ ಮೇಡಮ್. ಓಕೆ ಮೇಡಮ್. ಪುಟ್ 3 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಆಯ್ತು. ಐ ರಿಪೀಟ್, 3 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಅರ್ಥ ಆಯ್ತಾ? ಅರ್ಥ ಆಯ್ತು. ನಮಗೆ ಇಂಗ್ಲಿಷ್ ಬರಲ್ಲ, ನಾವು ಗೊತ್ತಲ್ಲ ಮಂಡ್ಯದವರು. ಟೇಬಲ್ ಸ್ಪೂನ್ ಅಂದ್ರೆ ಟೇಬಲ್ ಮೇಲಿರೋ ಸ್ಪೂನು. ಒಂದು, ಎರಡು. ಹಪ್ಪಳನ ಹಾಗೆಲ್ಲ ಬ್ಲೈಂಡ್ ಆಗಿ ಕರಿಬಾರ್ದು. ಹಪ್ಪಳ ಕರಿಬೇಕಂದ್ರೆ ಆಯಿಲ್ 150-200 ಡಿಗ್ರಿ ಸೆಲ್ಸಿಯಸ್ ಕಾದಿರ್ಬೇಕು. ದೆನ್ 0.1 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹಪ್ಪಳನ ಆಯಿಲ್ ಒಳಗೆ ಹಾಕ್ಬೇಕು. 24 ಇಂಚ್ ಉದ್ದ 2 ಇಂಚ್ ದಪ್ಪ ಇರೋ ಜಾಲರದಲ್ಲಿ ಈಚ್ ಸೈಡ್ ನ 7.5 ಸೆಕೆಂಡ್ಸ್ ಡಿಪ್ ಮಾಡ್ಬೇಕು. ದೆನ್ ಅದನ್ನ ಲಿಫ್ಟ್ ಮಾಡಿ 18.5 ಸೆಕೆಂಡ್ಸ್ ಜಾಲರದಲ್ಲಿ ಇಟ್ಬಿಟ್ಟು 0.2 ಕೆಪಿಎಚ್ ಸ್ಪೀಡ್ ಅಲ್ಲಿ ಹಪ್ಪಳನ ಡಬ್ಬಕ್ಕೆ ಹಾಕ್ಬೇಕು. ಅಂಡರ್ಸ್ಟ್ಯಾಂಡ್ ಮೇಡಮ್? ನಾನು ರಾಘವನ್ ಜೊತೆನೆ ನೀರ್ ತುಂಬಿಸೋ ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್.